विधानसभा चुनाव के कांग्रेस नायक तैयारी कूड़ा जोर आगे कांग्रेस के हुब्बल्ली अल्पसंख्यात मुखंड कड़े शाक कोड़ता ऐन आर क्षेत्र स्वामी आर क्षेत्र अल्पसंख्यात के टिकेट कोई पटे कई टिकेट पट हिड़क अल्पसंख्यात समुदाय टिकेट को ना बंडाय एद्दुबिडुत्तीवि नोड्ता इरि अंत मुखंड निर्धारवन्न माडिदारे धारवाड जिले ಕ್ಷೇತ್ರದಲ್ಲಾದರೂ ಟಿಕೆಟ್ ಅನ್ನು ಕೊಡಬೇಕು ಹುಬ್ಬಳ್ಳಿ ಧಾರವಾಡ ಇದೆಯಲ್ಲ ಅದರಲ್ಲಿ ಒಂದರಲ್ಲಾದರೂ ತಾವು ಟಿಕೆಟ್ ಕೊಡಬೇಕು ಇದೇ ಇದ್ದರೆ ಆರು ಕ್ಷೇತ್ರಗಳಲ್ಲಿ ನಾವು ಬಂಡಾಯ ಅಭ್ಯರ್ಥಿಯನ್ನು ಹಾಕಿಬಿಡ್ತೀವಿ ರೆಬೆಲ್ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸಿಬಿಡ್ತೀವಿ ಅಂತ ಕೂಡ ಆ ಸಮುದಾಯ ಸದ್ಯಕ್ಕೆ ಹೇಳ್ತಾ ಇದೆ ಟಿಕೆಟ್ ಗೋಸ್ಕರ ಫೈಟ್ ಸ್ವಲ್ಪ ಜೋರಾಗಿ ಇದೆ ಜಿಲ್ಲೆಯ ಒಂದು ಕಡೆ ಆದರೂ ಟಿಕೆಟ್ ಕೊಡಲೇಬೇಕು ಅಂತ ಹಟ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕಲಘಟಗಿ ಧಾರವಾಡ ನವಲಗುಂದ ಕುಂದಗೋಳ ಕ್ಷೇತ್ರಕ್ಕೋಸ್ಕರ ಫೈಟ್ ಎಲ್ಲಾದರೂ ಸರಿ ಒಂದರಲ್ಲಾದರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಈಗ ಬೆಂಗಳೂರು ಅಂತ ಒಂದು ವಿಚಾರ ಇದೆ ಬೆಂಗಳೂರು ಎಲ್ಲಾದರೂ ಸರಿ ಒಂದು ಕಡೆ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಈ ರಾಜಾಜಿನಗರ ಭಾಗದಿಂದ ಅಂತ ಒಂದು ಡಿಮ್ಯಾಂಡ್ ಜಾಸ್ತಿ ಇದೆ ಅಲ್ಲಿ ಪುಟ್ರಾಜ್ ಅವರು ಲಿಂಗಾಯತ ಸಮುದಾಯದ ನಾಯಕರು ಇರ್ತಾರೆ ಅವರು ನಮಗೆ ಒಂದು ಲಿಂಗಾಯತ ಸಮುದಾಯಕ್ಕೆ ಬೆಂಗಳೂರು ಟಿಕೆಟ್ ಇಲ್ವಾ ಹಾಗಾದ್ರೆ ಯಾಕೆ ಕೊಡಬಾರದು ಅಂತ ಅವರು ಕೂಡ ಹೇಳ್ತಾರೆ ಅದೇ ರೀತಿಯಲ್ಲಿ ಇದೀಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಇದೆ ನಮಗೆ ಒಂದಾದರೂ ತಾವು ಟಿಕೆಟ್ ಅನ್ನು ಕೊಡಬೇಕು ಆರು ಕ್ಷೇತ್ರಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕ್ಷೇತ್ರದಲ್ಲೂ 30 ರಿಂದ 40000 ಅಲ್ಪಸಂಖ್ಯಾತ ಮತಗಳಿವೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಅಲ್ಪಸಂಖ್ಯಾತರು ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣದ ಮೇಲೆ ಕಾಂಗ್ರೆಸ್ಗೆ ಜಾಸ್ತಿ ಕಣ್ಣಿದೆ ಅಲ್ಲಿ ಹೀಗಾಗಿ ಕೈ ಪಾಳೆಯಕ್ಕೆ ಹುಬ್ಬಳ್ಳಿ ಧಾರವಾಡದ ಟಿಕೆಟ್ ಹಂಚಿಕೆ ಒಂತರ ಬಿಸಿ ತುಪ್ಪ ಆಗಿಬಿಟ್ಟಿದೆ 50 ವರ್ಷಗಳಿಂದ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇದ್ದೀವಿ ಈಗ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ ಅಷ್ಟೇನೇ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಹೋದ್ರೆ ಜನರತ್ತ ನಾವು ಹೋಗ್ಬಿಟ್ಟು ಮತ ಕೇಳೋದು ಹೇಗೆ ಮುಸ್ಲಿಂ ಸಮುದಾಯದ ವೋಟ್ಗಳು ಜಾಸ್ತಿ ಇರತಕ್ಕಂತ ಕ್ಷೇತ್ರದಲ್ಲಿ ನಮಗೆ ಟಿಕೆಟ್ ಅನ್ನು ಕೊಡಬೇಕು ಯಾರು ಟಿಕೆಟ್ ಕೊಟ್ರು ಸರಿ ನೀವು ನಾವು ಕೇಳ್ತಿರೋದು 6 ರಲ್ಲಿ ಒಂದು ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ನೀವು ಯಾರಿಗಾದರೂ ಟಿಕೆಟ್ ಕೊಡಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸವನ್ನ ಮಾಡ್ತೀವಿ ಇದರ ಬಗ್ಗೆ ಅನುಮಾನ ಬೇಡ ಇಲ್ಲಿದ್ರೆ ಆರು ಕಡೆ ನಾವು ಬಂಡಾಯ ಅಭ್ಯರ್ಥಿ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿ ಸಮುದಾಯದ ನಾಯಕರುಗಳು ಹೇಳ್ತಾ ಇದ್ದಾರೆ ಎಲ್ಲಪ್ಪ ಇದ್ರೆ ಎಲ್ಲಪ್ಪ ಈ ಆರು ಕ್ಷೇತ್ರಗಳ ಪೈಕಿ ಹುಬ್ಬಳ್ಳಿ ಧಾರವಾಡ ನಾವು ನೋಡ್ತಾ ಇದ್ವಿ ಆರು ಕ್ಷೇತ್ರಗಳ ಪೈಕಿ ಒಂದರಲ್ಲಾದರೂ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ ಇದು ಬಹಳ ವರ್ಷಗಳಿಂದ ಇರತಕ್ಕಂತ ಡಿಮ್ಯಾಂಡ್ ಅಥವಾ ಈ ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಹೇಳ್ತಿರೋದ ಅದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಆಗಲಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕಲಘಟಗಿ ಧಾರವಾಡ ನವಲಗುಂದ ಕುಂದಗೋಳ ಈ ರೀತಿ ಏನು ಹೇಳ್ತಾ ಇದ್ದಾರಲ್ಲ ಇವರು ಇದು ಹಳೆ ಡಿಮ್ಯಾಂಡ್ ಅಥವಾ ಈ ವರ್ಷ ಇದರ ತೀವ್ರತೆ ಜಾಸ್ತಿ ಇದೆಯಾ ಪ್ರತಿ ಕ್ಷೇತ್ರದಲ್ಲೂ ಒಂದು 35-40 ಸಾವಿರ ಮತಗಳಿಗೇನು ಕಡಿಮೆ ಇಲ್ಲ ಅಲ್ಪಸಂಖ್ಯಾತ ಮತಗಳು ಸೊ ಹಾಗಾಗಿ ಇದು ಕಾಂಗ್ರೆಸ್ ಮುಖಂಡರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸತ್ತ ಅಂತ ರಮಕಾಂತ್ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಇದರಲ್ಲಿ ಮೀಸಲ ಕ್ಷೇತ್ರ ಆದರೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಏನಿದೆ ಇದು ಮೀಸಲ ಕ್ಷೇತ್ರ ಇದನ್ನು ಹೊರತುಪಡಿಸಿ ಧಾರವಾಡ ಜಿಲ್ಲೆ ಉಳಿದ 6 ಕ್ಷೇತ್ರಗಳಿವೆ ಈ ಒಂದು 6 ಕ್ಷೇತ್ರಗಳಿಗೆ ಇವತ್ತು ಕಾಂಗ್ರೆಸ್ ಟಿಕೆಟ್ ಮೇಲೆ ಇವತ್ತು ಅಲ್ಪಸಂಖ್ಯಾತರು ಕಣ್ಣಿಟ್ಟಿದ್ದಾರೆ ಯಾಕೆಂದ್ರೆ ಈ ಒಂದು ಕ್ಷೇತ್ರಗಳಲ್ಲಿ ನಾವು ಪ್ರಮುಖವಾಗಿ ನೋಡಿದಾಗ ಈ 3 ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಮತ್ತು ಧಾರವಾಡ ಗ್ರಾಮೀಣ ಈ 3 ಕ್ಷೇತ್ರದಲ್ಲಿ ಪ್ರಮುಖವಾಗಿ ಇದೇ ಕ್ಷೇತ್ರದಲ್ಲಿ ಟಿಕೆಟ್ ನೀಡಬೇಕು ಅಂತ ಹೇಳಿ ಪಟ್ಟು ಆದರೆ ಉಳಿದವಲ್ಲೂ ನೋಡಿದಾಗ ಈಗಾಗಲೇ ಅಂತಂದ್ರೆ ನಾವು ಕಲ್ಲಗಟ್ಟಿ ನೋಡಿದಾಗ ಕುಂದಗೋಳ ಮತ್ತು ನವಲಗುಂದ ಇವೆಲ್ಲವೂ ಒಟ್ಟು 6 ಕ್ಷೇತ್ರಗಳು ಬರ್ತವೆ ಈ 6 ಕ್ಷೇತ್ರಗಳಲ್ಲಿ ಇಲ್ಲಿ 30 ರಿಂದ 40000 ಮತಗಳು ಇಲ್ಲಿ ಅಲ್ಪಸಂಖ್ಯಾತರ ಮತಗಳೇ ಇಲ್ಲಿ ಬರ್ತವೆ ಅಲ್ಪಸಂಖ್ಯಾತರ ಮತಗಳೇ ಇಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಆಗ್ತವೆ ಹೀಗಾಗಿ ಒಂದು ಕಡೆ ಅಂತಂದ್ರೆ ಅಲ್ಪಸಂಖ್ಯಾತರ ಮತಗಳ ಓಲೈಕೆಗಾಗಿ ಇವತ್ತು ಕಾಂಗ್ರೆಸ್ ಬೇರೆ ಬೇರೆ ರೀತಿಯಾಗಿ ಒಂದು ರಣತಂತ್ರವನ್ನ ಹೆಣಿತಾ ಇದೆ ಆದ್ರೆ ಇವತ್ತು ಕಾಂಗ್ರೆಸ್ ನ ಟಿಕೆಟ್ ಗಾಗಿ ಇವತ್ತು ಅಲ್ಪಸಂಖ್ಯಾತರು ಮುಖಂಡರು ಈಗಾಗಲೇ ಅಂತಾರೆ ಪಟ್ಟು ಹಿಡಿದರೆ ನಮಗೆ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿ ಅಂದ್ರೆ ಈಗಾಗಲೇ ಅಂತಾರೆ ಮೇಲಿಂದ ಮೇಲೆ ಸಭೆ ಮೇಲೆ ಸಭೆ ಮಾಡಿದರೆ ಈ ಅಲ್ಪಸಂಖ್ಯಾತ ಮುಖಂಡರು ಯಾರು ಬರ್ತಾರೆ ಅಂತಂದ್ರೆ ಇದರಲ್ಲಿ ಅಂಜುಮನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರುಗಳು ಬರ್ತಾರೆ ಈಗ ಅಂತಾರೆ ಸದ್ಯ ಚುನಾವಣೆ ಅಂಜುಮನ್ ಸಂಸ್ಥೆಯ ಚುನಾವಣೆ ಇದೆ ಹೀಗಾಗಿ ಇಲ್ಲಿ ಅಂತಾರೆ ಈ ಹಿಂದಿನ ಅಧ್ಯಕ್ಷರು ಇದ್ದಾರೆ ಮತ್ತು ಈಗಾಗಲೇ ಅಂತಾರೆ ಸದಸ್ಯರುಗಳು ಇದ್ದಾರೆ ಇವರೆಲ್ಲರೂ ಈಗಾಗಲೇ ಅಂತಾರೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಈ ಹಿಂದಲೂ ಸಭೆಗಳ ಮೇಲೆ ಸಭೆ ಮಾಡಿದ್ರೆ ನಿನ್ನೆ ರಾತ್ರಿ ಸಹ ಒಂದು ಸಭೆಯನ್ನ ಮಾಡ್ತಾರೆ ಆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ನೀವು 6 ಕ್ಷೇತ್ರಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಹೈ ಕಮಾಂಡ್ ಮೇಲೆ ಇವತ್ತು ಒತ್ತಡ ಹಾಕ್ತಿರೋದು ಏನು ಅಂತಂದ್ರೆ 6 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕೆ ನಮಗೆ ಟಿಕೆಟ್ ನೀಡಲೇಬೇಕು ನೀವು ಟಿಕೆಟ್ ನೀಡದೇ ಇದ್ರೆ ನಾವು 6 ಕ್ಷೇತ್ರಗಳಲ್ಲಿ ಬಂಡಾಯವಾಗಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕಾದಂತ ಅನಿವಾರ್ಯತೆ ಬರುತ್ತೆ ಅನ್ನೋದು ಇವತ್ತು ಅಲ್ಪಸಂಖ್ಯಾತರ ಮಾತು ಇಲ್ಲಿ ಪ್ರಮುಖವಾಗಿ ಯಾರು ಬರ್ತಾರೆ ಅಂದ್ರೆ ಈಗ ಹುಬ್ಬಳ್ಳಿ ಧಾರವಾಡದ ಸೆಂಟ್ರಲ್ ಕ್ಷೇತ್ರ ಅಂದ್ರೆ ಜಗದೀಶ್ ಶೆಟ್ಟರ್
ಸ್ಪರ್ಧೆ ಮಾಡುವಂತ ಕ್ಷೇತ್ರದಲ್ಲಿ ಅಂಜುಮನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಯೂಸುಫ್ ಸೌನೂರ್ ಕಣ್ಣಿಟ್ರೆ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಅಂದ್ರೆ ಅರವಿಂದ ಬೆಲ್ಲ ಸ್ಪರ್ಧೆ ಮಾಡುವಂತ ಕ್ಷೇತ್ರದಲ್ಲಿ ಇವತ್ತು ಅಂದ್ರೆ ಅಲ್ತಾಪ್ ಕಿತ್ತೂರ್ ಕಣ್ಣಿಟ್ಟಿದ್ದಾರೆ ಮತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಅಂದ್ರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಇಲ್ಲಿ ಸ್ಪರ್ಧೆ ಮಾಡಿದ್ರು ಅಂದ್ರೆ ಈ ಸದ್ಯ ಬಿಜೆಪಿ ಶಾಸಕ ಅಮೃತ್ ದೇಸಾಯಿ ಅವರ ವಿರುದ್ಧ ಇಲ್ಲಿ ಅಂದ್ರೆ ಇಸ್ಮಾಯಿಲ್ ತಮ್ಮಟಗಾರ್ ಇಲ್ಲಿ ಟಿಕೆಟ್ ಗಾಗಿ ಕೇಳಿದ್ದಾರೆ ಈ ಮೂರು ಕ್ಷೇತ್ರಗಳು ಅತಿ ಮುಖ್ಯ ಅಂತಂದ್ರೆ ಇಲ್ಲಿ ಅಲ್ಪಸಂಖ್ಯಾತ ಮತಗಳೇ ಇಲ್ಲಿ ನಿರ್ಣಯ ಆಗ್ತವೆ ಅಲ್ಪಸಂಖ್ಯಾತ ಮತಗಳು ಇಲ್ಲಿ ಕಾಂಗ್ರೆಸ್ ಇತ್ತಿರಿ ಕಾಂಗ್ರೆಸ್ ಎದುರು ಏನಾದರೂ ತಿರುಗಿ ಬಿದ್ರೆ ಅವು ಇಲ್ಲಿ ಅಂದ್ರೆ ಕಾಂಗ್ರೆಸ್ ಗೆ ಮುಳುವಾಗುತ್ತೆ ಅದೇ ಒಂದು ಕಾರಣಕ್ಕೆ ಈಗ ಅಂತಾರೆ ಕಾಂಗ್ರೆಸ್ ಮೇಲೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಇವತ್ತು ಒತ್ತಡ ಹಾಕ್ತಿರೋದು ಇವರೆಲ್ಲರೂ ಪ್ರಮುಖ ಕಾರಣ ಏನಂತಾರೆ ನಮಗೆ ಒಂದು ಕ್ಷೇತ್ರಕ್ಕೆ ಟಿಕೆಟ್ ನೀಡಲೇಬೇಕು ಟಿಕೆಟ್ ನೀಡದೇ ಇದ್ದರೆ ಆರು ಕ್ಷೇತ್ರಗಳಲ್ಲಿ ನಾವು ಅನಿವಾರ್ಯವಾಗಿ ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿತೀವಿ ಹೀಗಾಗಿ ಇಲ್ಲಿ ನಿರ್ಧಾರ ಮಾಡಿ ಇನ್ನೊಂದು ರಮಕ್ಕ ಅಂತ ಇಲ್ಲಿ ಅಂತಾರೆ 2018 ರಲ್ಲಿ ಏನು ಧಾರವಾಡ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಒಂದು ವಿಧಾನಸಭಾ ಕ್ಷೇತ್ರ ಮೀಸಲು ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಅಂದ್ರೆ ಅರವಿಂದ ಬೆಲ್ಲ ಸ್ಪರ್ಧೆ ಮಾಡುವ ಕ್ಷೇತ್ರದಲ್ಲಿ ಇಲ್ಲಿ ಇಸ್ಮಾಯಿಲ್ ತಮ್ಮಟಗಾರ್ಗೆ ಟಿಕೆಟ್ ನೀಡಲಾಗಿತ್ತು ಅದೇ ರೀತಿ ಹಾಗೆ ಅಂದ್ರೆ ಅವರಿಗೆ ಇವರಿಗೆ ಅಂತೇಳಿ ನಾವು ಹೇಳೋದಿಲ್ಲ ಯಾರಿಗೆ ಒಬ್ಬರಾದರೂ ಸಹಿತ ಇವತ್ತು ಆರು ಕ್ಷೇತ್ರದಲ್ಲಿ ಒಬ್ಬರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಅಲ್ಪಸಂಖ್ಯಾತರು ಹಠಕ್ಕೆ ಬಿದ್ದಿದ್ದಾರೆ ರಮಕಾಂತ್ ಓಕೆ ಥ್ಯಾಂಕ್ ಯು ಅಲ್ಲಪ್ಪ ಇದೀಗ ಅನ್ವರ್ ಮುಧೋಳ ಅವರಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಆ ಭಾಗದಲ್ಲಿ ಅನ್ವರ್ ಮುಧೋಳ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ತಾವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಅನ್ವರ್ ಅವರೇ ಇದೀಗ ಇಲ್ಲಿ ಒಂದು ಒಂದು ಮೀಸಲಿದೆ ಅಲ್ವಾ ಯಾ ಕಾಂಗ್ರೆಸ್ ಹೇಳೋದು ಒಂದು ಮೀಸಲಿದೆ ಆ ಭಾಗದಲ್ಲಿ ಒಂದು ಮೀಸಲು ಕೊಟ್ಟು ಕೂಡ ಇನ್ನು ಆರರಲ್ಲೂ ಡಿಮ್ಯಾಂಡ್ ಮಾಡ್ತಾ ಇದಾರಲ್ಲ ಯಾಕೆ ಅಂತ ಕಾಂಗ್ರೆಸ್ ಕೇಳಲ್ವಾ ಅಥವಾ ಹೈಕಮಾಂಡ್ ಕೇಳಲ್ವಾ ಅಂತ ಸರ್ ಈಗ ಆಲ್ರೆಡಿ 7 ಕ್ಷೇತ್ರ ಇದ್ದಾವೆ ಸರ್ ನಮ್ಮ ಜಿಲ್ಲೆಯಲ್ಲಿ ಒಂದು ಮೀಸಲು ಕ್ಷೇತ್ರ ಇದೆ ಆರು ಜನರಲ್ ಕ್ಷೇತ್ರ ಇದೆ ನಾವು ಅಲ್ಪಸಂಖ್ಯಾತ ಸುಮಾರು 4.5 ಲಕ್ಷಕ್ಕೂ ಹೆಚ್ಚಿಗೆ ಮತದಾರಿದ್ದೀವಿ ನಮ್ ಜಿಲ್ಲೆ ನಮ್ಗೆ ಹುಬ್ಬಳ್ಳಿ ಪೂರ್ವದಲ್ಲಿ ಅಲ್ಪಸಂಖ್ಯಾತ ಹೆಚ್ಚಿಗೆ ಇದ್ದಂತ ಸ್ಥಳದಲ್ಲಿ ಅಲ್ಲಿ ರಿಸರ್ವ್ ಆಗಿಬಿಟ್ಟಿದೆ ಓಕೆ ನಮ್ಗೆ ಯಾವ್ದೋ ಪ್ರಾತಿನಿಧ್ಯ ಎಲ್ಲಿ ಇರ್ಬೇಕು ಅನ್ನೋದು ಅವಕಾಶ ಇಲ್ಲ ಓಕೆ ಅವ್ರು ಕೇಳಿದ್ರೆ ಎಲ್ಲಾ ಜನರಲ್ ಇದೆ ಜನರಲ್ ಬಂದ್ಬಿಟ್ಟು ಇವರು ಅಲ್ಪಸಂಖ್ಯಾತರನ್ನ ಕೇಳ್ತಾ ಇದಾರಲ್ಲ ಅವಾಗ ಜನರಲ್ ಅವ್ರು ಸುಮ್ನೆ ಇರ್ತಾರ ಅವ್ರ ವಿರೋಧ ನಾವು ಕಟ್ಕೋಬೇಕು ಅಂತ ಅವ್ರು ಕೇಳಲ್ವಾ ನಾಯಕರು ನಾವು ಎಲ್ಲಿ ನಿಲ್ಬೇಕು ಸರ್ ಯಾರು ಕೇಳ್ಬೇಕು ಓಕೆ ಓಕೆ ಹಾ 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 ಹೌದಲ್ ಸರ್ ನಾವು ನಮ್ದು ನಾವು ವಿ ಆರ್ ದ ಹೋಟ್ಲಸ್ ಹೌದಲ್ರಿ ಹಾ ನಿಜ ಜನ ನಮ್ ಜನನು ಕೇಳ್ತಾರ ನಿಮ್ಗ ಎಲ್ಲರೂ ಸ್ಥಳ ಕೊಡೋದ್ ಕೇಳ್ರಿ ಅಂತ ಹೈಕಮಾಂಡ್ ಕೇಳ್ತಾರ ಸರ್ ಓಕೆ ಈಗ ಧಾರವಾಡ ಜಿಲ್ಲೆ ಒಳಗೆ ನಮ್ಗೆ ಇದು ಬಿಟ್ಟಿದೆ ಆದ್ರೆ ಈಗ ಜಾಸ್ತಿ ನೀವು ಆರು ಕ್ಷೇತ್ರ ಉಳಿದಿರೋ ಆರು ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಒಂದು ಅಂತ ಕೇಳ್ತಾ ಇದ್ದೀರಿ ಅದರಲ್ಲೂ ಇಂಥ ಒಂದು ಕ್ಷೇತ್ರದಲ್ಲಂತೂ ನೀವು ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಆಗ್ತಿರೋದು ಯಾವ ಕ್ಷೇತ್ರಕ್ಕೆ ಅದರಲ್ಲಿ ಆರರಲ್ಲಿ ಸರ್ ನಮ್ಗೇನಿದೆ ಎಲ್ಲಾ ಕ್ಷೇತ್ರದೊಳಗೆ ನಾವು ನಿರ್ಣಯ ಹಾಕಿದ್ದೀವಿ ಸರ್ 40,000 50,000 60,000 ಕೊಟ್ಟರು ಒಂದ್ ಮೂರ್ ಕ್ಷೇತ್ರದೊಳಗೆ ನಮ್ಮ ಅಲ್ಪಸಂಖ್ಯಾತ ನಾಯಕರು ಕೇಳಿದಾರೆ ಓಕೆ ಅದ್ರೊಳಗೆ ಹೈಕಮಾಂಡ್ ಅವ್ರು ಕರ್ದ ವಿಚಾರ ಮಾಡಿ ಒಂದ್ ಕ್ಷೇತ್ರ ಬಿಟ್ಕೊಟ್ರೆ ಇಡೀ ಜಿಲ್ಲಾದೊಳಗೆ ನಾವು ಅಡ್ಡಾಡಕ್ ಹೇಳಕ್ ಹಾಕಿ ಸರ್ ಹೌದಲ್ಲ ಓಕೆ ಸುಮಾರು 45 ವರ್ಷದಿಂದ ನಾವು ಕಾಂಗ್ರೆಸ್ ಗೆ ವೋಟ್ ಬ್ಯಾಂಕ್ ಆಗಿ ವೋಟ್ ಕೊಟ್ಟು ಅಂತ ಬಂದೇವಿ ಓಕೆ ಇದು ಎಲ್ಲರೂ ಕೊಟ್ಟರೆ ಆರ್ಚ್ ಬರಲ್ಲ ಯಾರಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಗೆದ್ದಿದೆ ಈಗ ಈ ಆರರಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿದೆ ಈಗ 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 ಆರರಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರಾ ಆರರಲ್ಲಿ ಹುಬ್ಬಳ್ಳಿ ಒಂದು ಬಿಟ್ರು ಬೇರೆ ಎಲ್ಲಿ ಸರ್ ಬೇರೆ ಎಲ್ಲೂ ಸದ್ಯಕ್ಕೆ ಎಲ್ಲೂ ಇಲ್ಲ ಹುಬ್ಬಳ್ಳಿ ಬಿಟ್ರು ಓಕೆ ಈಗ ಏನ್ ಉತ್ತರ ಬರ್ತಾ ಇದೆ ನಿಮ್ಗೆ ಹೈಕಮಾಂಡ್ ಕಡೆಯಿಂದ ನಾಯಕರ ಕಡೆಯಿಂದ ಈಗ ಕೇಳ್ತಾ ಇದ್ದೇವೆ ಒತ್ತಾಯ ಮಾಡ್ತೀವಿ ಇನ್ನೊಂದ್ 3-4 ತಿಂಗಳ ಎಲೆಕ್ಷನ್ ಇದೆ ಓಕೆ ನಾವು ಹೋಗಿ ನಮ್ಮ ಪಕ್ಷ ಯಾರ್ಯಾರು ಕ್ಯಾಂಡಿಡೇಟ್ ನಿಮ್ಗೆ ಈಗ ಆರು ಕಡೆಯಿಂದ ನೀವು ಯಾರ್ಯಾರನ್ನ ಕ್ಯಾಂಡಿಡೇಟ್ ಅಂತ ಪಿಚ್ ಮಾಡ್ಬೇಕು ಅಂತ ಇದ್ದೀರಾ ಇಲ್ಲ ನಮ್ಮ ಅಂಜಮನ ಅಧ್ಯಕ್ಷರು ಕೇಳ್ಯಾರ ಆಮೇಲೆ ಅಲ್ಲಿ ಧಾರವಾಡದಾಗ ಇಸ್ಮಾಯಿಲ್ ತಮ್ಮಟಗಾರ್ ಕೇಳ್ಯಾರ ಬೇರೆ ಅವ್ರು ಹೈಕಮಾಂಡ್ ಅವ್ರು ಎಲ್ಲಾರು ಕರೆದು ಕೇಳಿ ಅವ್ರು ಹೌದಲ್ಲ ಎಮ್ ಎಲ್ ಫಾರೂಕ್ ಅಬ್ಬೂನವ್ರ ಅನ್ನೋರೊಬ್ರು ಕೇಳ್ಯಾರ ಮೆಹಬೂಬ್ ಪಾಷಾ ಅನ್ನೋರೊಬ್ರು ಕೇಳ್ಯಾರ ಅಲ್ತಾಪ್ ಕಿತ್ತೂರ್ ಅನ್ನೋರೊಬ್ರು ಕೇಳ್ಯಾರ ಇವರೆಲ್ಲಾ ಅರ್ಜಿದಾರ ಕರೆದ ಎಲ್ಲ ನಮ್ಮ ಹಿರಿಯ ಮುಖಂಡರು ಕರೆದ ಚರ್ಚೆ ಮಾಡಿ ಒಂದೆಲ್ಲರು ಕೊಡ್ಲಿ ಸರ್ ಹೌದಲ್ಲ ಸೋಲ್ತಾರಂದ್ರೆ ಸೋಲ್ತಾರ ಅಂತ ಮೊದ್ಲ ವಿಚಾರ ಮಾಡಿದ್ರೆ ಟ್ರಾನ್ಸ್ಫರ್ ಬೇಕಲ್ಲ ನಾವು ಹೆಂಗ್ ಓಟ್ ಕೊಡ್ತೀವಿ ಬ್ಲೈಂಡ್ ಆಗಿ ಬೇರೆ ಕಮ್ಯುನಿಟಿ ನಮ್ ಪಕ್ಷದ ನಾಯಕರು ನಮ್ಗೆ ಓಟ್ ಕೊಡಿಸ್ಬೇಕು ಅವ್ರು ಓಕೆ ಹೌದಲ್ ಸರ್ ಥ್ಯಾಂಕ್ ಯು ಅಂದ್ರೆ ಮುಧೋಳ ಅವ್ರೆ ಇದೀಗ ಬಾಬಾ ಜಾನ್ ಅವರು ಇದಾರೆ ಕಾಂಗ್ರೆಸ್ ನ ಮುಖಂಡರು ಬಾಬಾ ಜಾನ್ ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ನಮಸ್ತೆ ಅಂದ್ರೆ ಏನು ಒಂದು ಅದೇ ಕೇಳ್ತಾ ಇದ್ದೆ
ಆರು ಕಡೆ ಕೇಳ್ತಾ ಇದ್ದೀರಿ, ಆರರಲ್ಲಿ ಯಾವುದಾದ್ರೂ ಒಂದಾದರೂ ಕೊಡಬೇಕು ಅಂತ ಹೇಳಿ, ಏನೇನಿದೆ ಡಿಮ್ಯಾಂಡು ಇಲ್ಲಿವರೆಗೂ? ಯಾವ ನಾಯಕರು ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಿ, ಶಿವಕುಮಾರ್ ಅವರ ಅಥವಾ ಸಿದ್ದರಾಮಯ್ಯ ಅವರ? ಸುಮಾರು 15-16 ಎಲೆಕ್ಷನ್ ಅದು ಹುಬ್ಬಳ್ಳಿ ಸಿಟಿ ಒಳಗ. ಸುಮಾರು ಈಗ ಈಗ ಈಗಿನ ವ್ಯವಸ್ಥೆ ಒಳಗ 100-1,05,000 ಅಲ್ಪಸಂಖ್ಯಾತರ ಮತದಾರ ಅಂತ ಅದರಲ್ಲಿ ಮುಸಲ್ಮಾನರು ಓಟವು, ಕ್ರಿಶ್ಚಿಯನ್ ಬಿಟ್ಟು ಓಕೆ. ಅದು ರಿಸರ್ವ್ ಆಗೋದ್ರಿಂದ ನಮಗೆ ಯಾವುದು ಸ್ಥಾನಮಾನ ಇಲ್ಲ, ಜಿಲ್ಲೆ ಒಳಗೆ ಇರಲಿಲ್ಲ ಅನ್ನೋದಕ್ಕೆ. ಈಗ ಇಷ್ಟೊಂದು ದೊಡ್ಡ ಸಮಾಜ ಇರೋದ್ರಿಂದ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 7 ಕಾನ್ಸ್ಟಿಟ್ಯೂಷನ್ ಒಳಗೆ 4 ಲಕ್ಷಕ್ಕಿಂತ ಅಧಿಕ ಮತಗಳು ಇದಾವ್ರು ಮುಸಲ್ಮಾನರು. ಆಕೋಸ್ಕರ ನಮ್ಗೆ ಎಲ್ಲೇ ಒಂದು ಜಾಗ ಮಾಡಿಕೊಡ್ರಿ ಅಂತಂತೇಳಿ ನಾವು ಬಹಳ ದಿನಗಳಿಂದ ಬೇಡ್ತಾ ಇದ್ವಿ. ಈಗ ನಾವು ಎಲ್ಲೇ ಅಲ್ಪಸಂಖ್ಯಾತರು ಹೆಚ್ಚಿಗೆ ಇದಾರೆ, ಓಕೆ, ಒಂದೆರಡರಿಂದ 3 ಕ್ಷೇತ್ರ ಅದಾವು. ಆ ಕ್ಷೇತ್ರದಲ್ಲಿ ಒಬ್ಬರಿಗೆ ಎಲ್ಲರ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತಂತೇಳಿ ನಾವು KPCCಗೆ ಹಾಗೂ ಹೈಕಮಾಂಡ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ವಿ. ಸಿದ್ದರಾಮಯ್ಯ ಸಾಹೇಬರಿಗೆ CLP ಲೀಡರ್ ಆಗ್ಲಿ, ನಮ್ಮ KPCC ಅಧ್ಯಕ್ಷರಿಗಾಗ್ಲಿ. ಏನ್ ಉತ್ತರ ಬರ್ತಿದೆ ಆ ನಾಯಕರ ಕಡೆಯಿಂದ ನಿಮ್ಗೆ? ಏನಿಲ್ಲ ಸರ್, ಈಗ ಆಲ್ರೆಡಿ ನಾವರೇ ಕಳೆದ 2 ತಿಂಗಳಿಂದ ಎಲ್ಲ ಜನ ಯಾರು ಆಕಾಂಕ್ಷಿಗಳು ಅದಾರ ಎಲ್ಲ ಅರ್ಜಿ ಗಿರ್ಜಿ ಕೊಟ್ಟು ಬಂದಿದ್ದಾರೆ. ಇನ್ನ ಮೇಲೆ ಅಬ್ಸರ್ವರ್ಸ್ ಅವ್ರು ಇವ್ರು ಬರ್ತಾರ, ಅವ್ರ ಮುಂದೆ ನಾವು ಹೇಳ್ಕೊಂತೀವಿ. ನಮ್ಮೆಲ್ಲ ಅಲ್ಪಸಂಖ್ಯಾತರ ಜನ ಸೇರ್ಕೊಂಡು ಸುಮಾರು ಈಗ ಹುಬ್ಬಳ್ಳಿಗೆ ಸಂಬಂಧಪಟ್ಟಂತ ಸೆಂಟ್ರಲ್ ಜಗದೀಶ್ ಶೆಟ್ಟರ್ ವಿರುದ್ಧ ಏನ್ರಿ 55 ಇವು ಬರ್ತಾವ ನಮ್ಮ ಏನು ಮಸೂದಿಗಳು. ಈಗಾಗಲೇ ಎಲ್ಲ ನಿನ್ನೆ ಆ ಜಮಾತಿನ ಎಲ್ಲ ಮುತುವಳ್ಳಿಗಳು ಆಮೇಲೆ ಎಲ್ಲ ಸೆಕ್ರೆಟರೀಸ್ ಎಲ್ಲ ನಿನ್ನೆ ಬಂದಿದ್ರು ಒಂದು ಪ್ರೈವೇಟ್ ಖಾಸಗಿ ಭಟ್ಟೆ ಸಂಜೆ ಒಂದು ಬಹಿರಂಗ ಸಭೆಯನ್ನು ಕೂಡ ಆಯ್ತು. ಯಾಕೆ ಕೇಳಬಾರ್ದು ಇಷ್ಟೊಂದು ಮಠ ಇಟ್ಕೊಂಡು ನಾವು ಅಂತಂತ ಹೇಳಿ ಎಲ್ಲರದು ಕೂಗಿತ್ತು. ಓಕೆ, ಥ್ಯಾಂಕ್ ಯು ಬಾಬಾ ಜಾನ್ ಅವರೇ.